ಹಲೋ ಸ್ನೇಹಿತರೆ, ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಮಸಾಲೆ ವಡೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಆದರೆ ಇದು ಮಸಾಲೆ ವಡೆ ಅಲ್ಲ, ಇದನ್ನು ಮಾಡೋ ವಿಧಾನವೇ ಬೇರೆ. ಅದಕ್ಕೆ ಬಳಸುವಂಥದ್ದು ನಾವು ಹಲಸಿನ ಹಣ್ಣಿನ ಬೀಜ. ಈ ಹಲಸಿನ ಹಣ್ಣಿನ ಬೀಜನ ಉಪಯೋಗಿಸ್ಕೊಂಡು ಒಂದು ಮಸಾಲೆ ವಡೆ ರೆಸಿಪಿನ ತೋರಿಸ್ತೀನಿ ಬನ್ನಿ. ಸಖತ್ತಾಗಿರುತ್ತೆ, ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ಈಗ ನಾನು ಕುಕ್ಕರ್ನಲ್ಲಿ ಒಂದು 4 ವಿಷಲ್ ತೊಗೊಂಡು ಇದನ್ನು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಳ್ತೀನಿ. ಮೇಲ್ಗಡೆ ಇರುವ ಬಿಳಿ ಸಿಪ್ಪೆಯನ್ನು ತೆಗೆದು ಬಿಡಬೇಕು, ಇಲ್ಲಾಂದರೆ ಅದೊಂಥರ ರಫ್ ಆಗಿರುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ. ಈಗ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯನ್ನ ಮಿಕ್ಸರ್ ಜಾರಲ್ಲಿ ಹಾಕಿ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಬೇಯಿಸಿಟ್ಕೊಂಡಿದ್ವಲ್ಲ ಹಲಸಿನ ಹಣ್ಣಿನ ಬೀಜ, ಅದನ್ನು ಕೂಡ ಹಾಕಿ ತರಿ ತರಿಯಾಗಿ ರುಬ್ಕೊಳ್ಳೋಣ. ತುಂಬ ನುಣ್ಣಗೆ ಬೇಡ. ಈಗ ರುಬ್ಕೊಂಡಾಗಿದೆ. ಇದಕ್ಕೆ ಬೈಂಡಿಂಗ್ಗೆ ನಾನು ಸ್ವಲ್ಪ ಒಂದು 2 ಚಮಚದಷ್ಟು ಅಕ್ಕಿ ಇಟ್ಟು ಹಾಗೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ 2 ಮೀಡಿಯಂ ಗಾತ್ರದ ಈರುಳ್ಳಿ, ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ವಡೆ ಹಿಟ್ಟಿನ ಹದಕ್ಕೆ ಇದನ್ನು ಕಲಸ್ಕೊಂಡ್ರೆ ಸಾಕು, ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಈಗ ನೋಡಿ, ನಮ್ಮ ವಡೆ ಮಿಶ್ರಣ ರೆಡಿಯಾಗಿದೆ. ಈಗ ಎಣ್ಣೆ ಕೂಡ ಕಾಯ್ದಿದೆ. ಈಗ ಒಂದೊಂದೇ ವಡೆನ ತಟ್ಟಿಬಿಡೋಣ. ಯಾರಿಗೂ ಗೊತ್ತೇ ಆಗಲ್ಲ ಇದು ಹಲಸಿನ ಹಣ್ಣಿನ ಬೀಜದ ವಡೆ ಅಂತ ಗೊತ್ತೇ ಆಗಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಮಸಾಲೆ ವಡ ಅಂದರೆ ಕಡಲೆಬೇಳೆ ವಡ ತಿಂದು ತಿಂದು ಬೋರಾಗಿದ್ದರೆ ಈ ಸೀಸನ್ನಲ್ಲಿ ಸಿಕ್ಕುವಂಥ ಹಲಸಿನ ಹಣ್ಣಿನ ಬೀಜದಿಂದ ಈ ರೀತಿ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಹೇಳಿದಾಗೆ ಯಾರಿಗೂ ಗೊತ್ತೇ ಆಗಲ್ಲ ಅಷ್ಟು ರುಚಿಯಾಗಿರುತ್ತೆ. ಈಗ ಒಂದೊಂದು ವಡೆನೇ ತಟ್ಟಿ ಎಣ್ಣೆಯಲ್ಲಿ ಬಿಟ್ಟು ಚೆನ್ನಾಗಿ ಹೊಂಬಣ್ಣ ಬರೋವರೆಗೆ ಇದನ್ನು 2 ಕಡೆ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಉರಿ ಇಟ್ಟು ಸೀದಿಸ್ಬಿಡ್ಬೇಡಿ, ಸ್ವಲ್ಪ ಹೊಂಬಣ್ಣ ಬಂದರೆ ಸಾಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಹೊಂಬಣ್ಣ ಬಂದಿದೆ. 2 ಕಡೆ ಒಂದೇ ಹದವಾಗಿ ಬೇಯಿಸ್ಕೊಳ್ಳೋಣ. ಕಾಫಿಗೆ, ಕಾಫಿ ಟೈಮು, ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಈವನ್ ಮಧ್ಯಾಹ್ನ ಊಟದ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಲಸಿನ ಹಣ್ಣನ್ನು ತಿಂದುಬಿಟ್ಟು ಬೀಜಗಳನ್ನು ಹಾಗೆ ಬಿಸಾಕ್ಬಿಡ್ತೀವಿ, ಅದ್ರ ಬದಲಿಗೆ ಈ ರೀತಿಯಾಗಿ ಒಂದು ರುಚಿಯಾದ ಸ್ನ್ಯಾಕ್ಸನ್ನು ಮಾಡಿಕೊಟ್ಟು ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಹಲಸಿನ ಹಣ್ಣು ಬೀಜನ ಉಪಯೋಗಿಸ್ಕೊಂಡು ಮಸಾಲ ಕರಿ ಕೂಡ ಮಾಡ್ಬೋದು, ಹಾಗೆ ಬೇಳೆ ಸಾರಿಗೆ ಹಾಕಿದ್ರೆ ತುಂಬಾ ರುಚಿಯಾಗುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಈಗ ನಮ್ಮ ಹಲಸಿನ ಹಣ್ಣಿನ ಬೀಜದ ಮಸಾಲೆ ವಡ ರೆಡಿಯಾಗಿದೆ. ಈಗ ಇದನ್ನು ನಾನು ಜಾಲರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ನೋಡಲಿಕ್ಕೆ ಬಾಯಲ್ಲಿ ನೀರು ಬರ್ತಿದೆ ಅಲ್ಲ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಆರಾಮವಾಗಿರಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕಮೆಂಟನ್ನು ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನೀಗ ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.